ದಯಮಾಡಿ ಇದು ಸ್ವಾರ್ಥನಾರು ಅನ್ಕೊಳ್ಳಿ ಮೊದ್ಲು ನಮ್ ತಾಯಿನ ನಾವು ಪ್ರೀತಿಸದ್ ಕಲ್ತ್ಕೊಳ್ಳೋಣ ಆಮೇಲೆ ಪಕ್ದವ್ರ ತಾಯಿ ನೋಡ್ಕೊಳ್ಳೋಣ ನಾನು ಪ್ರೀತಿಸಬೇಡಿ ಅಂತ ಹೇಳ್ತಿಲ್ಲ ತಪ್ಪದು ನಾನು ಪ್ರೀತಿಸಬೇಡಿ ಅಂತ ಹೇಳ್ತಿಲ್ಲ ಆದ್ರೆ ನಮ್ ತಾಯಿ ನಮಗ್ ದೊಡ್ಡದು ಅದಕ್ಕೆ ಏನ್ ಬೇಕಾದ್ರೂ ಮಾಡೋಣ ಯಾರಾನ ಆಕ್ಚುಲಿ ನಮ್ ತಾಯಿನಂದ್ರೆ ನಾವ್ ಯಾರು ಬಿಟ್ಬಿಡ್ತೀರ ಸ್ವಾಮಿ ಆ ಇಲ್ಲ ನಮ್ ತಾಯಿನ ಹೇಳ್ಬೇಕಾರೆ ಅವ್ರು ಯಾರು ಒಬ್ಬರು ಮಾತಾಡ್ತಾರ ಇದಕ್ಕೆ ಈಸಿಯಾಗಿ ಹೇಳ್ತೀನಿ ಇದೇ ಕಾವೇರಿ ಇಶ್ಯೂ ಅವತ್ತು ನಾವು ಮಾತಾಡಿದಾಗ ನಾವು ದೊಡ್ಡದಾಗಿ ತಪ್ಪಾ ಕಾಣಿಸ್ತೀವಿ ನಾವು ವಿಲ್ಲನ್ಗಳೇ ಬಿಡ್ರಿ ನಾವೇನು ಹೀರೋ ಅಲ್ಲ ಆದ್ರೂ ಒಂದೇನಂದ್ರೆ ಮಾತಾಡ್ತೀವಿ ಬೇರೆ ಯಾರೊಂದು ಅವ್ರಿಗೆ ಸಂಬಂಧನೇ ಇಲ್ವಾ ಬರೀ ಪ್ರಮೋಷನ್ ಅಷ್ಟೇನಾ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಒಂದ್ಸಲಿ ನೋಡಿ ನೀವು ಅದೇ ಈಗ ಚಿಕ್ಕಣ ಹೇಳ್ದಂಗೆ ಯಾರೋ ಹೌದು ಎರಡೂವರೆ ಗಂಟೆ ಸಿನಿಮಾದಲ್ಲಿ ಎಲ್ಲ ನಂಗೆ ಹತ್ತು ನಿಮಿಷ ಇಷ್ಟ ಆಗಿಲ್ಲ ಅಂತ ಇಷ್ಟ ಆಗಲ್ಲ ಅಂತಂದ್ರೆ ತಪ್ಪೋದು ಪೂರ್ತಿ ಸಿನಿಮಾ ನೋಡಬೇಕು ಆಗ್ಲೇ ಅರ್ಥ ಆಗದ್ ನಮ್ಗೆ ಏನು ಸಿನ್ಮಾ ಅಂತ ಈಗ ಹೇಗಿದ್ರು ನಮ್ಮ ಜೂನಿಯರ್ ಬ್ಯಾಟ್ಮನ್ಸ್ನು ಕೂಡ ನೀವು ಹರ್ಸಿದ್ರಿ ಬೆಳೆಸಿದ್ರಿ ಆಶೀರ್ವದಿಸಿದ್ರಿ ಈಗ ಕೈವಾ ಬರ್ತಾ ಇದೆ ಅದಕ್ಕೆಲ್ಲ ನೀವು ಬಂದಿದ್ದೀರಾ ಅದನ್ನು ಹರಿಸಿ ಆಶೀರ್ವದಿಸಿ ಹಾಗೆ ನಮ್ಮ ಚಿಕ್ಕಣಗೆ ಉಪಾಧ್ಯಕ್ಷರನ್ನ ಅವ್ರು ಹೇಳಿದ್ರು ಆ್ಯಕ್ಚುಲಿ ಜೂನಿಯರ್ ಅಂತ ನಮ್ ದೈವತ್ ಸಿನಿಮಾ ಸ್ವಾಮಿ ಅವರೊಂದ್ ಇನ್ನೂರ ಮಾಡೋರೆ ಈಗ ಜೂನಿಯರ್ ಯಾರು ಸೀನಿಯರ್ ಯಾರು ನೀವು ಸ್ವಲ್ಪ ಹೇಳ್ಬೇಕೀಗ ಈಗ ನಾನ್ ಜೂನಿಯರ್ ಅಲ್ವಾ ಸ್ವಾಮಿ ನೀವ್ ಸೀನಿಯರ್ ಸ್ವಾಮಿ ನಿಮ್ಮ ಆಕ್ಚುಲಿ ತೋರಿಸಿದಾರಿ ನಾವೆಲ್ಲ ನಡೀತಾ ಇದೀವಿ ಸೊ ನೀವು ಇದೇ ತರ ಮುಂದೆ ನಡ್ಕೊಡೋದ್ರೆ ನಾವೆಲ್ಲ ನಿಮ್ ಹಿಂದೆ ಇರ್ತೀವಿ ಸೊ ಆದ್ರಿಂದ ದಯ ಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಎಂಟನೇ ತಾರೀಕು ಉಪಾಧ್ಯಕ್ಷನೂ ಇದ್ದಾರೆ ಆದ್ರೂ ಕೂಡ ಒಂದು ಸಂತೋಷದ ವಿಷಯ ಏನಂತಂದ್ರೆ ಅವ್ರ ಬೆಳಗ್ಗೆ ಬ್ಯಾಟ್ ಮನ್ ಇದಾಗ್ತಿತ್ತು ಸರಿ ನಾನೆಲ್ಲ ನೋಡ್ತಾ ಇದ್ದೆ ಏ ಹಿಂದೆ ಯಾರೋ ಬರ್ತಾ ಇದನ್ವೀರಿದೆ ಅಂತ ಆದ್ರೆ ನಿಮ್ಮೆಲ್ರಿಗೂ ಮಾತು ಹೇಳ್ಕೊಡ್ತೀನಿ ಪ್ಲೀಸ್ ಬೇಜಾ ಮಾಡ್ಕೋಬೇಡಿ ದಯವಿಟ್ಟು ಇತ್ತಾಳೆ ಕಿವಿ ಮಾಡ್ಕೋಬೇಡಿ ನಿಮ್ ನಂಬರ್ ಅವ್ರ ಹತ್ರ ಇರುತ್ತೆ ಅವ್ರ ನಂಬರ್ ನಿಮ್ಮ ಹತ್ರ ಇರುತ್ತೆ ಯಾವ ನನ್ನ ಮಗ ಬಂದು ಪಿನಿಟ್ರು ಕೂಡ ಏನಪ್ಪಾ ಅಂದೆ ಒಂದೇ ಒಂದು ಕಾಲ್ ಅಲ್ಲಲ್ಲಿ ಹೋಗುತ್ತೆ ಆದ್ರಿಂದ ಇದ್ರ ಮೇಲೆ ಕಂಡು ಕಣ್ಣು ಇದ್ರು ಬಿದ್ರು ಎಲ್ಲ ಒಳ್ಳೆಯದೆ ಯಾವತ್ತು ಹಿಂಗಿಂಗೆ ಸಾಧ್ಗಳು ಕೊಟ್ಕೊಂಡು ಹೋದ್ರೆ ನಾವೆಲ್ಲ ಒಂದಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಈ ಸಿನಿಮಾಗ್ ಒಳ್ಳೇದಾಗ್ಲಿ ನಿಮ್ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀವಿ ಧನ್ಯವಾದಗಳು ಸರ್ ಅಮ್ಮ ಹಾಗೇನೆ ಕ್ಯಾಮ್ರಾಮನ್ ನಿಮ್ ಬಗ್ಗೆ ಮಾತಾಡಲಿಲ್ಲ ಮಾ ನಿಜವಾಗ್ಲೂ ನಮ್ಮ ಕನ್ನಡ ಇಷ್ಟ ಫಸ್ಟ್ ಲೇಡಿ ಸೊ ಆಲ್ ದಿ ಬೆಸ್ಟ್ ಹಾಟ್ಲಿ ವೆಲ್ಕಮ್ ಖಂಡಿತ ನಿಮ್ ಕೆಲಸ ನೋಡಿದಾಗ್ಲೇ ಅನಿಸುತ್ತೆ ಸೊ ಇದೇ ರೀತಿ ತುಂಬಾ ಸಿನಿಮಾಗಳು ಮಾಡಿ ಅಂತ ಹೇಳ್ತೀನಿ ಬಂದಿದ್ದಾರೆ ಒದಾಗ್ಲಿ ನಿಮಗೂ ನಿಮ್ ಕೆರಿಯರ್ಗೂ ಕೂಡ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಧನ್ವೀರ್ ಅವರಿಗೆ ನೀವಂದ್ರೆ ಎಷ್ಟು ಇಷ್ಟ ಪಂಚ ಪ್ರಾಣ ಅನ್ನೋದು ಎಲ್ಲರಿಗೂ ಗೊತ್ತು ಅದನ್ನ ಸಂಬಂಧಪಟ್ಟಂತ ಒಂದು ಏವಿ ಇದೆ ಅದನ್ನ ದಯವಿಟ್ಟು ತಾವಿಬ್ರು ಜೊತೆಯಾಗಿ ನಿಂತು ನೋಡ್ಬೇಕು ಅನ್ನೋದು ನಮ್ಮ ಆಸೆ ಸರ್